ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಬ್ಲಾಗ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ಹೋಗ್ತಾ ಇರೋದು ಭಾರತದ ಎರಡನೇ ಸ್ಥಾನದಲ್ಲಿ ಇರುವಂತ ಒಂದು ಫಾಲ್ಸ್. ಅದು ಯಾವ್ದು ಗೊತ್ತಾ? ನಮ್ಮ ಕರ್ನಾಟಕದಲ್ಲಿ ಮೊದಲನೇ ಸ್ಥಾನದಲ್ಲಿದೆ ಆಯ್ತಾ ರಾಜಾ ರಾಣಿ ರೂರಲ್ ರಾಕೆಟ್. ಜೊತೆ ಅಪ್ಪ ಅಮ್ಮ ಚಿಕ್ಕಪ್ಪ ಚಿಕ್ಕಪ್ಪನ ಮಕ್ಕಳು ಎಲ್ಲಾ ಬಂದಿದಾರ ಅಂತ ಜನ ಮಾತಾಡ್ತವ್ರೆ. ನೋಡೋಣ ಇವತ್ತು ಹೋಗ್ಬಿಟ್ಟು ನೋಡ್ತಾ ಇರ್ರಿ ವಿಡಿಯೋ ಯಾವ ತರ ಇದೆ ಅಂತ. ಇಲ್ಲಿ ನನ್ನ ಬ್ರದರ್ ಇದ್ದಾನೆ ಕಿರಣ್ ರಾಜ್ ಲಾಕ್ಸ್ ಅಂತ. ಇವ್ರ ಚಾನೆಲ್ ಒಳಗಡೆನು ಬರುತ್ತೆ, ನನ್ನ ಚಾನೆಲ್ ಒಳಗಡೆನು ಬರುತ್ತೆ. ನಮಗೆ ಅಪ್ಪ ಅಮ್ಮ ಚಿಕ್ಕಪ್ಪ ಚಿಕ್ಕಪ್ಪನ ಮಕ್ಕಳೆಲ್ಲ ಕಾಣ್ತಾರ ಇಲ್ಲ ಅಂತ ನೋಡೋಣ ಜೋಗ್ ಫಾಲ್ಸ್ ಅಲ್ಲಿ. ಸೊ ಲೆಟ್ಸ್ ಗೋ ಟು ದ ರೈಟ್. 2000 ಇಯರ್ಸ್ ಲೇಟರ್. ಸೊ ಗೈಸ್, ಇವಾಗ ಶಿರ್ಸಿ ದಾಟಿದೀವಿ ಆಯ್ತಾ. ಸಿದ್ದಾಪುರ ಹೋಗೋ ರೋಡ್ ಅಲ್ಲಿ ಇದೀವಿ. 36 ಕಿಲೋಮೀಟರ್ ಹೋದ್ರೆ ಸಿದ್ದಾಪುರ ಹೋಗ್ತೀವಿ. ಜೋಗ್ ಫಾಲ್ಸ್ ಗೆ ಕರೆಕ್ಟ್ 56 ಕಿಲೋಮೀಟರ್ ಗಳಷ್ಟು ದೂರ ಇದೆ ನೋಡಬಹುದು. ಸೊ ಹೋಗೋಣ ಮತ್ತೆ ರೈಡ್ ಕಂಟಿನ್ಯೂ ಮಾಡೋಣ. ಮಳೆ ಅಂತೂ ಬೀಳ್ತಾ ಇದೆ ಇವಾಗ ಸಣ್ಣಕ್ಕೆ. ನಮ್ ಕಡೆ ಮಳೆ ಇಲ್ಲಾಗರು ಈ ಕಡೆ ಮಳೆ ಇದೆ, ಪಾಲ್ಸಿ ಆಗಿದೆ ಅಂತ ನೋಡೋಣ. ಶಿರ್ಸಿಯಿಂದ ಸಿದ್ದಾಪುರ್ ರೋಡಿಗೆ ಟಚ್ ಆಗ್ಬಿಟ್ಟು ಇವಾಗ ಹೋಗ್ತಾ ಇದೀವಿ. ರೋಡ್ ಅಂತೂ ಸಖತ್ ಆಗಿದೆ ಆಗರು. ಇನ್ನೊಂದ್ ಹೇಳ್ಬೇಕಂದ್ರೆ ನಾನು ಜೋಗ್ ಫಾಲ್ಸಿಗೆ ನಾನು ಇದು ಎರಡನೇ ಸತಿ ಆಯ್ತಾ ನಾನು ಹೋಗ್ತಾ ಇರೋದು. ಫಸ್ಟ್ ಸತಿ ಹೋಗಿದ್ದೆ ಅವಾಗ ನಾನು ಸಣ್ಣ ಇದ್ದೆ, ಸ್ವಲ್ಪ ಸ್ವಲ್ಪ ನೆನಪು ಮಾತ್ರ. ಇವಾಗ ನಾನು ಇಡೀ ಕರ್ನಾಟಕಕ್ಕೆ ತೋರಿಸಲಿ ಹೋಗ್ತಾ ಇದೀವಿ. ಹಂಗ ಹೇಳ್ಬೇಕಂದ್ರೆ ನಾನು ಚಿಕ್ಕ ವಯಸ್ಸಲ್ಲಿ 4ನೇ ಕ್ಲಾಸ್ 5ನೇ ಕ್ಲಾಸ್ ಇದ್ದಿದ್ದೆ. ಆ ಟೈಮಲ್ಲಿ ಚಿಕ್ಕ ಮಕ್ಕಳು ಪ್ರವಾಸ ಅಂತ ಸ್ಕೂಲ್ ಅಲ್ಲಿ ಮಾಡ್ತಾರಲ್ಲ ಅದಕ್ಕೆ ಹೋಗಿದಾಗಿತ್ತು. ಇವಾಗ ಪ್ರವಾಸಿಗರನ್ನ ತೋರಿಸಲಿ ಹೋಗ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಇಂಥ ಪ್ಲೇಸ್ ಇದೆಯಾ, ಈ ತರ ಇದೆಯಾ ಅಂತ ನೋಡೋಣ. ವೀಕೆಂಡ್ ಅಲ್ಲಿ ಇಂಥ ಟ್ರಿಪ್ಪಿಗೆಲ್ಲ ಬರಲಿ. ಸೊ ನೋಡ್ಲಿ ನಮ್ಮ ಕರ್ನಾಟಕದ ಪ್ರಸಿದ್ಧ ಪ್ಲೇಸ್ಗಳು, ನಮ್ಮ ಕರ್ನಾಟಕದೊಳಗೆ ಏನೇನಿದೆ ಎಲ್ಲ ನೋಡ್ಲಿ ಅಂತ. ಇವಾಗ ಸಿಗೋಣ ಮುಂದೆ. ಓಕೆನಾ? ಸೊ ಗೈಸ್, ಜೋಗ ಇವಾಗ 13 ಕಿಲೋಮೀಟರ್ ದೂರದಲ್ಲಿವೆ. ಮಳೆ ಇಲ್ಲ ಇವತ್ತು, ಸಣ್ಣ ಪುಟ್ಟ ಮಳೆ ಬಿದ್ದು ನಾವು ರೈನ್ ಕೋಟ್ ಹಾಕೊಂಡ್ಬಿಟ್ಟು ಇವಾಗ ಹೋಗ್ತಾ ಇದೀವಿ. ಜೋಗ ಹತ್ರ ಮಳೆ ಇಲ್ಲ, ಬಿಸಿಲು ಸಿಕ್ಕಾಪಟ್ಟೆ ಬೀಳ್ತಾ ಇದೆ ಇವಾಗ. ಯಾವಾಗ ಮಳೆ ಬರುತ್ತೆ ಅಂತ ಹೇಳಿಗಾಗಲ್ಲ. ಓಕೆನಾ? ಸೊ ಇವಾಗ ಸದ್ಯಕ್ಕೆ ಬಿಸಿಲು ಇದೆ ಗುರು. ಯಾವ ಊರಿದು? ಹಲಗೇರಿ ಅಂತ ಇದೆ, ಪುಟ್ಟ ಹಳ್ಳಿ ಅಂತ ಹೇಳ್ಬೋದು ಗುರು. ಸಖತ್ ಆಗಿದೆ ಇವತ್ತು, ಸಂಡೇ ಆಗಿದ್ರಿಂದ ಜನ ಅಂತೂ ಸಿಕ್ಕಾಬಿಟ್ಟೆ ಇದ್ದಾರೆ. ವ್ಯೂ ಪಾಯಿಂಟ್ ಹಂಗಿದೆ ಬಾಸು. ಸಿದ್ದಾಪುರದಿಂದ ಬಂದು ನೋಡುವಂತ ಒಂದು ವ್ಯೂ ಪಾಯಿಂಟ್ ಇದೆ ಅಲ್ಲಿ ಮೇಲ್ಗಡೆಯಿಂದ ನೋಡುವುದಿದು. ಸೊ ಉತ್ತರ ಕನ್ನಡ ಜಿಲ್ಲೆಯಿಂದ ನಿಮಗೆ ಕಾಣುವಂಥದ್ದು ಇವಾಗ. ಈಗ ಶಿವಮೊಗ್ಗ ನಾವು ಹೋಗ್ತಿರೋದು, ಶಿವಮೊಗ್ಗ ಜಿಲ್ಲೆಯಿಂದ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ನಾನಂತೂ ಸಖತ್ತಾಗಿ ಎಕ್ಸೈಟ್ಮೆಂಟ್ ಅಲ್ಲಿ ಕಲೆಗಳು ಸರಾವತಿ ಸೂಪರ್ ಗುರು. ಯಪ್ಪ ಸಖತ್ತಾಗಿದೆ ಗುರು. ಅಲ್ಲಿ ನೋಡ್ಬೋದು ಜನ ಅಲ್ಲಿ ಕಾಣ್ತಾ ಇದೆ ಅನ್ಕೊಂತೀನಿ. ಈ ಕಡೆ ನೋಡ್ಬೋದು ಹೊಳೆ ನೀರು ಸಖತ್ತಾಗಿ ಬರ್ತಾ ಇದೆ. ಸೊ ಇಲ್ಲಿಂದ ಮುಂದ್ಗಡೆ ಹೋಗ್ಬಿಟ್ಟು ನೋಡೋಣ. ಅಲ್ಲಿ ಹೋದ್ರೆ ಚೆನ್ನಾಗಿರ್ತಿತ್ತು ಅನ್ಕೊಂತೀನಿ. ವ್ಯೂ ಪಾಯಿಂಟ್ ಅಂತೂ ಸಖತ್ತಾಗಿದೆ ಅನ್ಕೊಂತೀನಿ. ಜನ ಹೋಗ್ತಾವ್ರೆ ಅಲ್ಲಿ, ನಾನು ಬಿಡಲ್ಲ ಅಂತ ಅನ್ಕೊಂಡಿದ್ದೆ, ಆದರೂ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಅಂದ ಬ್ರದರು. ನೋಡೋಣ ಈ ಕಡೆ ಇಂದ ವ್ಯೂ ಪಾಯಿಂಟ್ ಹೆಂಗಿದೆ ಅಂತ ಚೆಕ್ ಮಾಡೋಣ. ಸೊ ಇಲ್ಲಿಂದನೇ ಸ್ವಲ್ಪ ಟ್ರಾಫಿಕ್ ಸ್ಟಾರ್ಟ್ ಆಗಿದೆ ಇವಾಗ. ಜನ ನಡ್ಕೊಂಡು ಹೋಗ್ತವ್ರೆ, ಒಂದು ಪ್ಯಾಕೇಜ್ ಎಲ್ಲ ಇರುತ್ತೆ ಅಲ್ವಾ, ಆ ಥರ ಬಂದಿದೆ ಅನ್ಕೊಂತೀನಿ. ಬಸ್ಸಿಗೆಲ್ಲ ಬಂದಿರೋ ಜನ ನಡ್ಕೊಂಡು ಹೋಗ್ತವ್ರೆ. ಸೊ ಇವಾಗ ಬ್ಲಾಕ್ ಆಗೋದಂತೂ ಖಂಡಿತ. 40 ಬೈಕ್ ಪಾರ್ಕಿಂಗ್ ಚಾರ್ಜ್ 40 ರೂಪಾಯಿ. ಸೊ ಗೈಸ್, ಫೈನಲ್ ಆಗಿ ಬಂದು ಮುಟ್ಟಿದ್ದೀವಿ. ಸೊ ಇವಾಗ ಹೋಗ್ತಾ ಇದ್ದೀವಿ. ಫಸ್ಟು ಈ ವ್ಯೂ ಪಾಯಿಂಟಿಗೆ ಹೋಗೋಣ ಹೇಳ್ತಾ ಇದ್ದಾರೆ ಬ್ರದರ್. ಗೈಸ್, ಆ ವ್ಯೂ ಪಾಯಿಂಟ್ ಬಂದ್ ಮಾಡಿದ್ದಾರೆ ಅಂದರೆ ಅಲ್ಲಿ ಕಟ್ತಾ ಇದ್ದಾರೆ ವ್ಯೂ ಪಾಯಿಂಟ್. ಓಕೆನಾ? ಅಂದರೆ ಆ ಮೇಲಿಂದ ಹೋಗಿ ನೋಡೋ ಥರ ಕಟ್ತಾ ಇದ್ದಾರೆ. ಈ ನೋಡೋಣ, ತುಂಬ ಜನ ಸಿಕ್ಕಾಪಟ್ಟೆ ಜನ ಇದ್ದಾರೆ ಗುರು. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಯಾವ ಥರ ಜನ ಇದ್ದಾರಂತ ನೋಡ್ಬೋದು. ಮಳೆ ಅಂತೂ ಲೈಟಾಗಿ ಬರ್ತಾ ಇದೆ ಇವಾಗ. ಕೆಲವು ಕ್ಷಣಗಳಲ್ಲಿ ಜೋಗ್ ಫಾಲ್ಸ್ ಕಾಣದೇನೆ ಇರ್ಬೋದು. ನೋಡೋಣ, ಸ್ವಲ್ಪ ಹೊತ್ತು ಇಲ್ಲೇ ಇದ್ದು ಎಂಜಾಯ್ ಮಾಡ್ಕೊಂಡ್ಬಿಟ್ಟು ಹೋಗೋಣ. ಸಖತ್ತಾಗಿದೆ ಗುರು. ಆದರೆ ಡ್ಯಾಮ್ ನೀರೆಲ್ಲ ಬಿಟ್ಟಿಲ್ಲ, ವಿಡಿಯೋದಲ್ಲಿ ರೀಲ್ಸಲ್ಲೆಲ್ಲ ಬಂದಂಗೆ ಇಲ್ಲ, ಹಿಂಗೆ ನಾರ್ಮಲ್ ಆಗಿದೆ. ಸೊ ನೋಡ್ಬೋದು ಇಲ್ಲೇ ಕ್ಲಿಯರ್ ಆಗಿ ನೋಡಿದ್ರೆ ನಿಮ್ಗೆ ಕಾಣುತ್ತೆ ರಾಜಾ ರಾಣಿ ರೂರಲ್ ರಾಕೆಟ್ ಅಂತ. ಈ ಕಡೆ ಮತ್ತೆ ಇಲ್ಲಿ ಇಷ್ಟೇ ಅಲ್ಲ, ಈ ಕಡೆ ಮತ್ತೆ ಫಾಲ್ಸ್ಗಳಿವೆ, ಅಲ್ಲಿಂದ ಆ ತುದಿ ತನಕನೂ ಇದೆ. ಇದು ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ಸಿದ್ದಾಪುರ ತಾಲೂಕಿನಿಂದ ಕೆಳಗೆ ಬಿದ್ದು
ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನಲ್ಲಿ ಬೀಳುತ್ತೆ. ಈ ನದಿ ಯಾವುದಂದ್ರೆ ಸರಾವತಿ ನದಿಯ ನೀರು. ಎಷ್ಟು ಸೂಪರ್ ಅಲ್ವಾ ಸ್ನೇಹಿತರೆ, ಸಗತ್ತಾಗಿ ಕಾಣೋದು. ನನಗಂತೂ ಸೂಪರ್ ಆಗಿ ಕಾಣ್ತಾ ಇದೆ, ತುಂಬಾ ಎಂಜಾಯ್ಮೆಂಟ್ ಮಾಡ್ತಾ ಇದ್ದೀನಿ. ಗೈಸ್, ಇನ್ನೊಂದು ವ್ಯೂ ಪಾಯಿಂಟ್ ಇಲ್ಲಿಂದ ನೋಡ್ಬೋದು ಅಲ್ಲಿ. ಸೊ ಅಲ್ಲಿಂದ ಕ್ಲಿಯರ್ ಆಗಿ ಅಷ್ಟೊಂದು ಕಾಣಲ್ಲ, ಇಲ್ಲ ಮೇನ್ ಆಗಿ ಕಾಣೋದಂದ್ರೆ. ಇದ್ರ ಹೈಟ್ ಎಷ್ಟಿದೆ ಗೊತ್ತಾ? 830 ಚಿಲ್ರೆ ಹೈಟ್ ಇದೆ. 830-33 ಫೀಟ್ ಹೈಟ್ ಇದೆ ಗುರು. ಯಾವ ಥರ ಹೈಟ್ ಅಂತೀರಾ? ಆದರೆ ನಮ್ಮ ಭಾರತ ದೇಶದಲ್ಲೇ ಎರಡನೇ ಸ್ಥಾನದಲ್ಲಿದೆ. ನಮ್ಮ ಕರ್ನಾಟಕದಲ್ಲಿ ಮೊದಲನೇ ಸ್ಥಾನದಲ್ಲಿರುವಂಥ ಒಳ್ಳೆ ಒಂದು ಸುಂದರ್ಯವಾದಂಥ ಜೋಗ ಜಲಪಾತ ಅಂತ ಹೇಳ್ಬೋದು. ಒಂದೇ ಪಾಲ್ಸ ಇಲ್ಲ ಗುರು, ಇಲ್ಲಿ ಸಿಕ್ಕಾಪಟ್ಟೆ ಪಾಲ್ಸ್ಗಳಿವೆ. ಇದು ರಾಜಾರಾಣಿ ರೋರಲ್ ರಾಕೆಟ್ ಅಂತ. ಮತ್ತು ಆ ಕಡೆ ನೋಡಿದ್ರೆ ತುಂಬಾ ಪಾಲ್ಸ್ಗಳಿವೆ. ಎಲ್ಲಿ ನಂಗೆ ಜನ ಇದ್ದಾರೆ ಅಂತ ನೋಡೋಣ. ಸೊ ಗೈಸ್, ಎಲ್ಲ ಇಂಪ್ರೂವ್ ಮಾಡ್ತವ್ರೆ, ಕೆಲಸ ಕಾಮಗಾರಿಕೆ ಎಲ್ಲ ನಡೀತಾ ಐತೆ. ಆ ಕಡೆ ಎಲ್ಲ ವ್ಯೂ ಪಾಯಿಂಟ್, ಅಲ್ಲೊಂದು ವ್ಯೂ ಪಾಯಿಂಟ್ ಇತ್ತಾಯ್ತಾ, ಅಲ್ಲಿ ತುಂಬ ಕೆಲಸ ಮಾಡ್ತವ್ರೆ. ಸೊ ಇಲ್ಲಿ ನೋಡೋಣ. ಅಲ್ಲಂತೂ ಜನ ಅಂತೂ ಸಗತ್ತು ತುಂಬ ಇದ್ದಿದ್ರು. ಈಗ ನೋಡಿ ಇಲ್ಲಿ ಎಷ್ಟು ಫಾಲ್ಸ್ಗಳು ಇವೆ ಅಂದರೆ ಸಿಕ್ಕಾಪಟ್ಟೆ ಇವೆ. ಸೊ ಅಲ್ಲಿ ರಾಜಾರಾಣಿ ರೂರಲ್ ರಾಕೆಟ್ ಎಲ್ಲ ಸೇರಿ ಈ ಕಡೆ ನೋಡಿದ್ರೆ ಇನ್ನೊಂದಿದೆ, ಅಲ್ಲೊಂದಿದೆ. ಸೊ ಅಲ್ಲಿ ಕಾಣ್ತಾ ಇದೆ ಅನ್ಕೊಂತೀನಿ, ತುಂಬ ದೂರದಿಂದ ನೋಡ್ಬೇಕು. ಅಲ್ಲಿ ಇಲ್ಲೊಂದು, ಇಲ್ಲೊಂದು, ಅಲ್ಲೊಂದು ಇವೆ ನೋಡ್ಬೋದು. ಸೂಪರ್ ಆಗಿದೆ, ಜನ ಅಂತೂ ಸಿಕ್ಕಾಬಿಟ್ಟಿದ್ದಾರೆ. ಇಲ್ಲಿ ಬಂದರೆ ಇಲ್ಲಿ ಅಷ್ಟೊಂದಿಲ್ಲ, ಯಾಕಂದರೆ ಇಲ್ಲೇನು ಅಷ್ಟು ಚೆನ್ನಾಗಿ ಕಾಣಲ್ಲ. ಆ ಮೂಲೆಗೆ ಹೋಗೋಣ, ಅಲ್ಲೊಂದು ಸಗತ್ತಾಗಿ ಕಾಣ್ತಾ ಇದೆ, ನೋಡೋಣ ಅಲ್ಲಿ ಹೋಗ್ಬಿಟ್ಟು. ಇಲ್ಲಿ ವಿದ್ಯುತ್ ಉತ್ಪಾದನೆ ಮಾಡೋ ಕೇಂದ್ರ ಇದು. ವಿದ್ಯುತ್ ಉತ್ಪಾದನೆ ಮಾಡ್ತಾರೆ. ಅಲ್ಲಿ ಕೆಳಗೆ ಲೈಟ್ ಆಗಿ ಕಾಣ್ತಾ ಇದೆ ಅನ್ಕೊಂತೀನಿ. ಗೈಸ್, ಇವತ್ತು ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಮಜಾನು ಸಿಕ್ಕಿಲ್ಲ, ಅಷ್ಟೊಂದು ನೀರು ಕಾಣ್ತಾ ಇಲ್ಲ. ಆದರೆ ರಾಜಾರಾಣಿ ರೋರಲ್ ರಾಕೆಟ್ ಜೊತೆ ಅಪ್ಪ ಅಮ್ಮ ಚಿಕ್ಕಪ್ಪ ಚಿಕ್ಕಪ್ಪನ ಮಕ್ಕಳು ಬಂದಾಗಲೇ ಬಂದುಬಿಟ್ಟು ಸಗತ್ತಾಗಿ ಎಕ್ಸ್ಪ್ಲೋರ್ ಮಾಡ್ತೀನಿ. ಓ ಗೈಸ್, ಸಿಗೋಣ ಮುಂದಿನ ವ್ಲಾಗ್ ವಿಡಿಯೋದಲ್ಲಿ. ಜೋಗ್ ಫಾಲ್ಸ್ 2ಗೆ ಕಾಯ್ತಾ ಇರಿ, ಖಂಡಿತ ತರ್ತೀನಿ. ಓ ಗೈಸ್, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್ ಸ್ನೇಹಿತರೆ.